ಬೆಂಗಳೂರು ಟೆಕ್ ಸಬ್ಮಿಟ್ನಲ್ಲಿ ಸಾಕಷ್ಟು ಇನ್ನೋವೇಷನ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಅದೇ ರೀತಿ ನಮ್ಮ ಬೆಂಗಳೂರಿನ ಟೆಕ್ಕಿಗಳೇ ಒಂದು ಇನ್ನೋವೇಷನ್ ಮಾಡಿದ್ದಾರೆ. ಚೇತನ್ ನನ್ನ ಜೊತೆಗಿದ್ದಾರೆ. ಅವ್ರು ಮಾಡಿರುವಂಥ ಇನ್ನೋವೇಷನ್ ಯಾವ ರೀತಿಯಾಗಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವತಃ ಚೇತನ್ ಅವರೇ ನಮ್ಮ ಜೊತೆಗಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ. ಸೊ ಚೇತನ್ ಅವರೇ, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಏನಿದು ಇನ್ನೋವೇಷನ್ನು? ಸರ್, ನಿಮ್ಗೆ ಯೂಶ್ವಲಿ ಡೈಲಿ ನೀವು ಲೈಟ್ಗಳನ್ನ ನೋಡಿರ್ತೀರಾ, ಫಸ್ಟಿಂದ ನೀವು ಈ ಫ್ಲೋರೆಸೆಂಟ್ ಲೈಟ್ಗಳನ್ನ ಬಳಸ್ತಾ ಇದ್ರಿ. ಫ್ಲೋರೆಸೆಂಟ್ ಲೈಟು ಕರೆಂಟ್ ಬಿಲ್ ತುಂಬ ಜಾಸ್ತಿ ಬರ್ತಿತ್ತು ಅಂತ ಇವ್ರೇನು ಮಾಡಿದ್ರು, ಎಲ್ ಇ ಡಿ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿದ್ರು, ಸಿ ಎಫ್ ಎಲ್ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಸ್ಟಿಲ್ ಎಂಡ್ ಆಫ್ ದಿ ಡೇ ನೀವು ಲೈಟ್ಗೆ ದುಡ್ಡು ಕೊಡಲೇಬೇಕು, ಆ್ಯಂಡ್ ನೀವು ಕರೆಂಟ್ ಬಿಲ್ ಕಟ್ಟಲೇಬೇಕು. ಕರೆಂಟ್ ಬಿಲ್ ಕಟ್ಟದೆ ಯಾವ ಲೈಟೂ ನಿಮಗೆ ಉರಿಯೋದಿಲ್ಲ. ಸೊ ನಾವೇನು ಮಾಡಿದ್ವಿ, ಕರೆಂಟ್ ಬಿಲ್ಲೇ ಬರೆದಿರೋ ಥರ ಏನು ಮಾಡ್ಬೋದಾ? ಸೊ ನಾವೇನು ಮಾಡಿದ್ವಿ, ಫಸ್ಟು ಪೆಂಡುಲಮ್ ಕ್ಲಾಕ್ ಪ್ರಿನ್ಸಿಪಲ್ನ ಅಪ್ಲೈ ಮಾಡಿದ್ವಿ. ಸೊ ಇದು ಬಂದು ರೆಗ್ಯುಲರ್ ನಾರ್ಮಲ್ ಪೆಂಡುಲಮ್ ಕ್ಲಾಕ್ ಇದು. ಇದರಲ್ಲಿ ಪೆಂಡುಲಮ್ಗೆ ಹಾಕೋಕ್ಕೆ ಒಂದು ಸ್ಲಾಟ್ ಇರುತ್ತಲ್ಲ, ದಿಸ್ ಇಸ್ ವಾಟ್ ಕಂಟ್ರೋಲ್ಸ್ ದ ಹೋಲ್ ಮೆಕ್ಯಾನಿಸಮ್. ಇದು ಬರೀ ಒಂದೊಂದೇ ಸ್ಟೆಪ್ ಹೋಗೋಕೆ ಬಿಡುತ್ತೆ, ಆವಾಗಲೇ ನಿಮಗೆ ಸೆಕೆಂಡ್ಸು ಮಿನಿಟ್ಸ್ ಎಲ್ಲ ವರ್ಕ್ ಮಾಡೋದು. ಸೊ ನಾವೇನು ಮಾಡಿದ್ವಿ, ಇದೇ ಟೆಕ್ನಾಲಜಿನ ತೊಗೊಂಡು ಸ್ವಲ್ಪ ಆಲ್ಟ್ರ್ ಮಾಡಿದ್ವಿ, ಸ್ವಲ್ಪ ಗೇರಿಂಗ್ ಚೇಂಜ್ ಮಾಡಿಬಿಟ್ಟು ಪೆಂಡುಲಮ್ನ ತೆಗೆದುಬಿಟ್ವಿ. ಸೊ ದಟ್ ಇದು ತುಂಬ ಫಾಸ್ಟಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವಾಗ ಇದಕ್ಕೂ ಮತ್ತು ಲೈಟ್ಗೇನು ಸಂಬಂಧ ಅಂದರೆ, ಲೈಟಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಸೊ ನೀವು ಮ್ಯಾಗ್ನೆಟ್ಟು ಕಾಯಿಲ್ ಎರಡರಿಂದನು ಕರೆಂಟ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಡಿ ಸಿ ಮೋಟಾರ್ ಇತ್ತು ಅಂದರೆ ನೀವು ಅದನ್ನ ತಿರುಗಿಸಿದ್ರೆ ಲೈಟ್ ಪ್ರೊಡ್ಯೂಸ್ ಮಾಡ್ಬೋದು. ಇದು ನಾರ್ಮಲ್ ಮೆಕ್ಯಾನಿಸಮು, ಡೈನಮೋ ಪ್ರಿನ್ಸಿಪಲ್, ಎಲ್ಲರೂ ಡೈನಮೋ ನೋಡಿರ್ತಾರೆ, ಅದೇ ಥರ ಪ್ರಿನ್ಸಿಪಲ್ಲು. ಸೊ ಇವಾಗ ನಾವು ಪ್ರತಿ ಸಲ ಹಿಂಗೆ ಅನ್ನಕ್ಕಾಗ್ತಿರಲ್ಲ. ಸೊ ನಾವೇನು ಮಾಡಿದ್ವಿ, ಈ ಪೆಂಡುಲಮ್ ಪ್ರಿನ್ಸಿಪಲ್ನ ಈ ಡೈನಮೋ ಪ್ರಿನ್ಸಿಪಲ್ನ ಎರಡನ್ನೂ ಮರ್ಜ್ ಮಾಡಿಬಿಟ್ವಿ. ನಮ್ಮ ಕಾನ್ಸೆಪ್ಟಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಯಾವ ಲೈಟ್ನೂ ತೊಗೊಂಡು ಪ್ಲಗ್ಗೆ ಹಾಕುವಾಗಿಲ್ಲ. ನಿಮಗೆ ಮೊಬೈಲ್ ಚಾರ್ಜ್ ಮಾಡ್ಕೋಬೇಕು, ಲೈಟ್ ಹಾಕಬೇಕು ಅಂದರೆ ಕರೆಂಟ್ ಬಿಲ್ ಕರೆಂಟ್ ಇದೆಯಾ ಅಂತ ತಲೆ ಕೆಡಿಸ್ಕೊಳ್ಳಾಗಿಲ್ಲ. ನಮ್ಮದ್ರಲ್ಲಿ ಮರ್ತ ಇಡೀ ಪೆಂಡುಲಮ್ಗೆ ಒಂದು ಡೈನಮೋ ಅಟ್ಯಾಚ್ ಆಗಿರುತ್ತೆ. ನೀವು ಅದನ್ನ ಕೀ ಕೊಟ್ಟಿದ ತಕ್ಷಣ ಅದರಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ಇದು ಪೊಟೆನ್ಷಿಯಲ್ ಎನರ್ಜಿ, ಅದನ್ನೇ ಅಲ್ಲಿ ಎರಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಬಿಟ್ಟಿದ ತಕ್ಷಣ ಕೆಳಗಡೆ ಡಿ ಸಿ ಮೋಟಾರ್ ರೊಟೇಟ್ ಆಗ ಸ್ಟಾರ್ಟ್ ಆಗುತ್ತೆ, ಅದಷ್ಟನ್ನು ಒಂದು ಬ್ಯಾಟ್ರಿಲಿ ಸ್ಟೋರ್ ಮಾಡ್ಕೋಬೋದು. ನಾವು ನಾರ್ಮಲಾಗಿ ಡೈರೆಕ್ಟಾಗಿ ಎಲ್ ಇ ಡಿ ನಾವು ಕೊಟ್ಟರೆ ಫ್ಲಕ್ಚುಯೇಷನ್ಸ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಬ್ಯಾಟ್ರಿ ಕೊಟ್ಬಿಡ್ತೀವಿ. ಸೊ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನೀವು ಯಾವಾಗ ಬೇಕಾದ್ರೂ ಲೈಟ್ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಮತ್ತೆ ಲೈಟ್ ಬ್ಯಾಟ್ರಿ ಚಾರ್ಜ್ ಖಾಲಿ ಆಯಿತು ಅಂದರೆ ಆರಾಮಾಗಿ ಕೀ ಕೊಡ್ತೀರಾ, ಮತ್ತೆ ಲೈಟ್ ಯೂಸ್ ಮಾಡ್ತೀರಾ. ಸೊ ನೀವು ಯಾರಿಗೂ ಡಿಪೆಂಡ್ ಆಗೋಂಗಿಲ್ಲ, ಕರೆಂಟ್ ಇಲ್ಲ ಅದು ಇದು ಅಂತ ಬೆಸ್ಕಾಮು ಕಾಲ್ ಮಾಡೋ ಹಾಗಿಲ್ಲ, ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟೋ ಹಾಗಿಲ್ಲ. ಇದರಿಂದ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನು ಅಂದರೆ ಇಂಡಸ್ಟ್ರಿಯಲ್ ಅಡ್ವಾಂಟೇಜಸ್ಸು. ಇಂಡಸ್ಟ್ರಿಗಳಲ್ಲಿ ಮೂರು ಶಿಫ್ಟು ಕಂಪ್ನಿಗಳು ಓಡುತ್ತೆ, ಎಲ್ಲ ಕಡೆ ಲೈಟ್ ಆನ್ ಆಗಿರುತ್ತೆ. ಅಂಥ ಕಡೆ ಏನಾದರೂ ಈ ಥರ ಪ್ರಾಡಕ್ಟ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ ಅಂದರೆ, ನೀವು ಆಲ್ಮೋಸ್ಟ್ 50-60% ಆಫ್ ಯೋರ್ ಎಕ್ಸ್ಪೆನ್ಸ್ನ ನೀವು ಕಮ್ಮಿ ಮಾಡ್ತೀರಾ. ಬಿಕಾಸ್ ನೀವು ಮೂರು ಶಿಫ್ಟ್ ಓಡಬೇಕಾದ್ರೆ ಎಲ್ಲ ಕಡೆ ಲೈಟ್ ತುಂಬ ಬೇಕಾಗೇ ಬೇಕಾಗತ್ತೆ. ಆ ಥರ ಜಾಗದಲ್ಲಿ ನೀವು ಈ ಥರದ್ದು ಹಾಕ್ಬಿಟ್ರೆ ನೀವು ಒಂದು ರೂಪಾಯಿ ಕೂಡ ದುಡ್ಡು ಕಟ್ತಿರಲ್ಲ. ಸೊ ನಿಮ್ಮ ಇನ್ಕಮ್ಮು ಮತ್ತು ಪ್ರಾಫಿಟ್ ಆಬ್ವಿಯಸ್ಲಿ ಅದಾಗದೇ ಡಬಲ್ ಆಗ್ತಾ ಬರುತ್ತೆ. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಇವಾಗ ನೀವು ಎಲೆಕ್ಟ್ರಾನಿಕ್ ಹತ್ರ ತೊಗೊಳ್ಳಿ, ಎಲ್ ಇ ಡಿ ಬಲ್ಬ್ ಆರು ತೊಗೊಳ್ಳಿ, ಅಥವಾ ಸಿ ಎಫ್ ಎಲ್ ಆರು ತೊಗೊಳ್ಳಿ, ಫ್ಲೋರೆಸೆಂಟ್ ಆರು ತೊಗೊಳ್ಳಿ, ಇದಕ್ಕೊಂದು ವ್ಯಾಲಿಡಿಟಿ ಇದೆ, ವ್ಯಾರಂಟಿ ಇದೆ. ಇದು ಕೆಟ್ಟೋಗುತ್ತೆ, ಯಾಕಂದರೆ ಡ್ರೈವರ್ಗಳಿಂದ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಡ್ರೈವರ್ ಅವಶ್ಯಕತೆಯೇ ಇಲ್ಲ. ಏನು ಬೇಕು, ಬರೀ ಒಂದು ಎಲ್ ಇ ಡಿ ಬೇಕು, ಒಂದು ಕಾಯಿಲ್ ಬೇಕು, ಮ್ಯಾಗ್ನೆಟ್ ಬೇಕು, ಅದನ್ನು ರನ್ ಮಾಡೋಕ್ಕೆ ಒಂದು ಮೆಕ್ಯಾನಿಸಮ್ ಬೇಕು. ಸೊ ಡ್ರೈವರ್ ಇಲ್ಲ ಅನ್ನೋದ್ರಿಂದ ನಿಮ್ಗೆ ಶಾಕ್ ಹೊಡಿಯಲ್ಲ, ಏನೂ ಆಗೋದಿಲ್ಲ. ಇದೆಲ್ಲನೂ ಮೆಕ್ಯಾನಿಕಲ್ ಪಾರ್ಟ್ಸ್ ಆಗೋದ್ರಿಂದ ಇದು ದ ಓನ್ಲಿ ವೇ ಇಟ್ ಕುಡ್ ಗೋ ಆಫ್ ಇಸ್ ಬೈ ವ್ಯಾರಂಟಿಯರ್. ಇದು ವ್ಯಾರಂಟಿಯರ್ ಆಗೇ ಹಾಳಾಗಬೇಕೇ ಹೊರತು ಸರ್ಕ್ಯೂಟ್ ಹೊರಟೋಯ್ತು, ಮಳೆ ಬಂತು, ನೀರು ಬಂತು ಅಂತ ಏನು ಮಾಡಿದ್ರೂ ಕೆಟ್ಟೋಗೋದೇ ಇಲ್ಲ. ಸೊ ಈ ಥರ ಪ್ರಾಜೆಕ್ಟಿಂದ ನೀವು ಸ್ಟ್ರೀಟ್ ಲೈಟ್ಸು ಯಾವುದನ್ನು ಬೇಕಾದ್ರೂ ಇಂಪ್ಲಿಮೆಂಟ್ ಮಾಡ್ಕೋದು. ಇನ್ನೊಂದು, ನೀವು ಪಾರ್ಕ್ಸಲ್ಲೆಲ್ಲ ಬರುತ್ತಲ್ಲ ಅದರಲ್ಲಿ ಎಷ್ಟೊಂದು ಸ್ವಿಂಗ್ಸ್ ಎಲ್ಲ ಇರುತ್ತೆ, ಆ ಜಾಗಗಳೆಲ್ಲ ಒಂದು ಆ್ಯಕ್ಚುಲಿ ನಿಮ್ಮದು ಫಿಸಿಕ್ಸಲ್ಲಿ ನೀವು ಹೇಗೆ ಪೆಂಡುಲಮ್ ಮೋಷನ್ನ ಸರ್ಕ್ಯುಲರ್ ಮೋಷನ್ನ ಕನ್ವರ್ಟ್ ಮಾಡೋದ್ರ ತುಂಬ ವೀಡಿಯೋಸ್ ಇದೆ. ಈ ಸೀಸ ಆಡೋದು, ಸ್ವಿಂಗ್ ಆಡೋದು ಎಲ್ಲ ಕಡೆ ನೀವು ನಾರ್ಮಲ್ 4-5 ಗೇರ್ಗಳು ಇಟ್ಕೊಂಡೇ ನೀವು ವೋಲ್ಟೇಜ್ನ ಇಂಡ್ಯೂಸ್ ಮಾಡ್ಬೋದು, ಅದನ್ನ ಲೈಟಾಗಿ ಬಳಸ್ಬೋದು. ಇನ್ನು ಇದನ್ನು ನಾವು ಮನೆಗಳಿಗೆಲ್ಲನೂ ಕೂಡ ಬಳಸ್ಕೊಬೇಕು ಬೇಕು ಅಂತಂದರೆ ಯಾವ ರೀತಿಯಾಗಿದ್ದನ್ನು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀರಾ ಇದನ್ನೆಲ್ಲ? ಸರ್, ಇದು ಬಂದು ನಮ್ಮದು ಕಾನ್ಸೆಪ್ಟ್ ಇದು, ಇದು ನಮ್ದು R&D ಪ್ರಾಡಕ್ಟು. ಇದನ್ನು ಮಾಸ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಬ್ರ್ಯಾಸ್ ಐಟಮ್ ಎಲ್ಲ ತೆಗೆದು ಇದನ್ನು ಪ್ಲಾಸ್ಟಿಕಲ್ಲಿ ಮಾಡ್ತೀವಿ. ಸೊ ಪ್ಲಾಸ್ಟಿಕ್ ಗೇರ್ಸಲ್ಲಿ ಮಾಡ್ಬಿಟ್ಟು ಮನೆಗಳಿಗೆ ಹೋಗೋದ್ರಿಂದ ಇನ್ನೂ ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಬೇಕಾಗುತ್ತೆ, ಆ್ಯಂಡ್ ತುಂಬ ಮನೆ ರೂಮ್ಗಳಿರ್ತವೆ. ಸೊ ನಾವು ಈ ಸ್ಕೇಲಲ್ಲಿ ಈ ಮೆಕ್ಯಾನಿಸಮನ್ನು ಮಾಡಿದ್ವಿ ಅಂದರೆ ಎರಡು ಪೊಟೆನ್ಷಿಯಲ್ ಗೇರ್ಸು ವಿತ್ ಬಿಗ್ಗರ್ ಸೈಜ್ ಅಪ್ ಟು 7-8 ಸೆಂಟಿಮೀಟರ್ ರೇಡಿಯಸ್ ಇಟ್ಕೊಂಡು ಮಾಡ್ತೀವಿ ಅಂದರೆ ಮೈನ್ ಡಿ ಸಿ ಮೋಟಾರ್ ಅಥವಾ ಡೈನಮೋ ಎಲ್ಲಿ ಕನೆಕ್ಟ್ ಆಗುತ್ತೆ ದಟ್ ವಿಲ್ ಬಿ ದ ಸ್ಮಾಲೆಸ್ಟ್ ಗೇರ್. ನೀವು ಅದರಿಂದ ಡ್ರೈವ್ ಮಾಡ್ತು ಅಂದರೆ ನಾವು ಮಿನಿಮಮ್ ಅಂದ್ರೂ 12-16 ವೋಲ್ಟರು ತೆಗಿಬೋದು. ನೀವು 12 ವೋಲ್ಟು ನೀವು ಕಾರ್ ಬ್ಯಾಟ್ರೀಸ್ಗೆಲ್ಲ ಯೂಸ್ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಮೋರ್ ದೆನ್ ಎನಫ್. ಸೊ ನಿಮ್ಮ ಇಡೀ ಮನೆ ಪವರ್ ಅಪ್ ಆಗುತ್ತೆ.
ಸೊ ನೋಡಿದ್ರಲ್ಲ, ಇದು ಚೇತನ್ ಅವರು ಒಂದು ಕಂಡುಹಿಡಿದಿರುವಂಥ ಒಂದು ಹೊಸ ಇನ್ನೋವೇಷನ್ಸ್. ಅವರ ಈ ಒಂದು ಇನ್ನೋವೇಷನ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಹಕಾರ ಸಿಗಲಿ, ಒಂದಷ್ಟು ಒಳ್ಳೆ ವೇದಿಕೆಯ ಮೂಲಕ ಅವರ ಈ ಒಂದು ಹೊಸ ಪ್ರಾಜೆಕ್ಟ್ ಏನಿದೆ ಅದು ಆದಷ್ಟು ಬೇಗ ಇಂಪ್ಲಿಮೆಂಟ್ ಆಗಲಿ ಎನ್ನುವಂಥದ್ದು ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.